ಇತಿಹಾಸ ತಿಳಿದುಕೊಳ್ಳದೇ ಇದ್ರೆ ಕೇಂದ್ರದ ಕೋಮುವಾದಿ ಸರ್ಕಾರ ಹೇಳಿದಂತೆ ಕೆಲಸ ಮಾಡಬೇಕಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಂಪಿ ಉತ್ಸವದಲ್ಲಿ ಮಾತನಾಡಿದ ಸಿಎಂ, ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು, ದ್ವೇಷ ಮಾಡೋದು ಮಾನವನ ಗುಣ ಅಲ್ಲ, ಮನುಷ್ಯತ್ವ ಇರೋ ಸಮಾಜ ನಿರ್ಮಾಣ ಮಾಡಬೇಕು, ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದೆ ಅಂತ ಹೇಳಿದ್ದಾರೆ. ಬಸವಣ್ಣನ ಆದರ್ಶ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಾ ಇದ್ದೇನೆ, ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಬೇಕು, ಆದರೆ ಸಂವಿಧಾನ ಬದಲಾವಣೆ ಮಾಡೋ ಪ್ರಯತ್ನ ನಡೀತಾ ಇದೆ. ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆಯಾಗಬೇಕು, ಆಗ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕ ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಧರ್ಮದ ಬಗ್ಗೆ ಗೌರವ ಇರಬೇಕು, ಆದರೆ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಆದರೆ ನಮ್ಮಲ್ಲಿ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ, ಅಂತಹ ಶಕ್ತಿಗಳ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಗ್ಯಾರಂಟಿಯ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ಗ್ಯಾರಂಟಿಯಿಂದ ದೇಶ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು 8 ತಿಂಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೇವೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಟೀಕೆ ಮಾಡಿದವರು ನಮ್ಮನ್ನ ಅನುಸರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಘೋಷಣೆ ಮಾಡಿದಾಗ ಅನುಷ್ಠಾನ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು, ಆದರೆ ಎಲ್ಲವನ್ನು ಅನುಷ್ಠಾನ ಮಾಡಿದ್ದೇವೆ ಅಂತ ಬಿಜೆಪಿಗೆ ಸಚಿವ ಜಮೀರ್ ಅಹಮದ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಂಪಿ ಉತ್ಸವದಲ್ಲಿ ಮಾತನಾಡಿದ ಜಮೀರ್, ಬಡವರ ಬಗ್ಗೆ ಕಾಳಜಿ ಇರೋ ಏಕೈಕ ನಾಯಕ ಸಿದ್ದರಾಮಯ್ಯ, ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿಗೆ ಬಡವರ ಬಗ್ಗೆ ಕಾಳಜಿ ಇರಲಿಲ್ಲ, ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಬಡವರಿಗೆ ಒಂದು ಮನೆ ನೀಡಿಲ್ಲ, ಆದರೆ ಸಿದ್ದರಾಮಯ್ಯ ಬಡವರಿಗೆ ಮನೆ ನೀಡಿದ್ದಾರೆ ಅಂತ ಹಾಡಿ ಹೋಗಲಿದ್ದಾರೆ. ಸಂಸದ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ದೇಶ ಒಡೆಯೋದು ಕನಕಪುರದ ಬಂಡೆ ಒಡೆದಷ್ಟು ಸುಲಭ ಅಲ್ಲ, ನೂರಾರು ಜನರ ತಪಸ್ಸಿನಿಂದ ಈ ದೇಶ ಕಟ್ಟಲಾಗಿದೆ, ದೇಶ ಒಡೆಯೋದು ಮೂರ್ಖತನದ ಹೇಳಿಕೆ. ಈಗಾಗಲೇ ಕಾಂಗ್ರೆಸ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಚೀನಾಗೆ ಒಂದು ಭಾಗ ನೀಡಿದೆ, ಈಗ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯಲು ನಿಂತಿದ್ದಾರೆ. ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೋದಿ ಕಾಲದಲ್ಲಿ ಭಾರತ ತೋಡೋ ನಡೆಯಲ್ಲ, ಭಾರತ ಜೋಡಿಸುವ ಕೆಲಸ ನಡೆಯುತ್ತೆ. ಕಾಶ್ಮೀರ ಭಾರತದ ಅಭಿವೃದ್ಧಿ ನೋಡಿ ಪಾಕಿಸ್ತಾನದ ಜನ ಮಾತನಾಡ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ ಮಾತ್ರ ಮೋದಿ ನೋಡಿ ಉರಿದುಕೊಳ್ತಾ ಇದೆ ಅಂತ ಕಿಡಿಕಾರಿದ್ರು. ಸಂಸದ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಪರಿಷತ್ ಸದಸ್ಯ ರವಿಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಭಾರತ ಜೋಡು ಅಂತಾರೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಭಾರತ ತೋಡು ಅಂತಾರೆ. ಹಿಂದೆಯೂ ದೇಶ ಒಡೆದದ್ದು ಕಾಂಗ್ರೆಸ್ನವರೇ, ಹಿಂದೂಸ್ತಾನವರು ಪಾಕಿಸ್ತಾನ ಅಂತ ವಿಭಜನೆ ಮಾಡಿದ್ದು ಇದೇ ಕಾಂಗ್ರೆಸ್ಸಿಗರೇ, ಈಗ ಮತ್ತೆ ಭಾರತವನ್ನು ಒಡೆಯಲು ಹೊರಟಿದ್ದಾರೆ. ಕಾಂಗ್ರೆಸ್ ಅಂದ್ರೇ ತೋಡೋ ಪಕ್ಷ, ಬಿಜೆಪಿ ಅಂದರೆ ಜೋಡೋ ಪಕ್ಷ, ರಾಮ ಮಂದಿರದ ಮೂಲಕ ಭಾರತವನ್ನು ಒಗ್ಗೂಡಿಸಿದ್ದ ಮೋದಿ ಅಂತ ಕಾಂಗ್ರೆಸ್ ವಿರುದ್ಧ ರವಿಕುಮಾರ್ ಕಿಡಿಕಾರಿದ್ದಾರೆ. ಸಂಸದ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ವಿನಯ್ ಗುರೂಜಿ ಕಿಡಿಕಾರಿದ್ದಾರೆ. ಮೊದಲು ಜಿನ್ನಾ ಇಂಥದ್ದೇ ತಪ್ಪು ಮಾಡಿದ್ರು, ಆದರೆ ನಾನಿರುವವರೆಗೂ ದೇಶ ವಿಭಜಿಸಬೇಡಿ ಅಂತ ನೆಹರು ಗಾಂಧೀಜಿ ಜಿನ್ನಾರನ್ನು ಒಟ್ಟಿಗೆ ಕೂರಿಸಿಕೊಂಡು ಹೇಳಿದರು. ಆದರೆ ಅಂದು ಗಾಂಧೀಜಿ ಮಾತನ್ನು ಯಾರೂ ಕೇಳಿರಲಿಲ್ಲ ಅಂತ ವಿನಯ್ ಗುರೂಜಿ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಗಲಾಟೆ ಹಳ್ಳಿ ಹಳ್ಳಿಯಲ್ಲೂ ಪ್ರತಿಬಿಂಬಿಸುತ್ತೆ ಅಂತ ಅಂದೇ ಹೇಳಿದರು. ಇಂದು ದೇಶದಲ್ಲಿ ಅದೇ ನಡೀತಾ ಇದೆ. ನಮ್ಮ ಅಧಿಕಾರದ ಆಸೆಗೆ ಜಾತಿ ಧರ್ಮವನ್ನು ಮುಂದೆ ತರಬಾರದು, ಕೆಲಸದ ವಿಚಾರದಲ್ಲಿ ನಿಮ್ಮ ಟ್ಯಾಲೆಂಟ್ ಏನು ತೋರಿಸಿ, ಸುಮ್ಮನೆ ಅವರಿವರನ್ನು ಬೈದ್ಕೊಂಡೇ ಕಾಲ ಕಳೀತೀರಾ ಅಂತ ಡಿ ಕೆ ಸುರೇಶ್ ವಿರುದ್ಧ ಹರಿಹಾಯ್ದಿದ್ದಾರೆ. ದೇಶ ವಿಭಜನೆಯ ಬಗ್ಗೆ ಡಿ ಕೆ ಸುರೇಶ್ ಹೇಳಿಕೆಗೆ ಮಾಜಿ ಸಚಿವ ಅರವಿಂದ ಬೆಲ್ಲದ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರು ಮತಕ್ಕಾಗಿ ದೇಶ ಮಾರೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಓಟ್ಗಾಗಿ ಯಾವುದೇ ಹಂತಕ್ಕೂ ಇಳಿಯೋದಕ್ಕೆ ಸಿದ್ಧರಿದ್ದಾರೆ. ಮತದ ಆಸೆಗೆ ದೇಶ ಬೇರ್ಪಡಿಸುವ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಹೆಚ್ಚು ಬೆಳವಣಿಗೆ ಆಗಿದ್ದು ದಕ್ಷಿಣದ ರಾಜ್ಯಗಳು, ಜನರನ್ನು ದಾರಿ ತಪ್ಪಿಸುವ ಹೇಳಿಕೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಮೆಟ್ರೋದಲ್ಲಿ ಇಂಗ್ಲಿಷ್ ನಡೆಯುತ್ತೆ, ಆದರೆ ಹಿಂದಿ ಹಾಕಲ್ಲ, ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಅಂತ ಗದ್ದಲ ಎಬ್ಬಿಸಿದ್ರು. ಡಿ ಕೆ ಸುರೇಶ್ ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ದೇಶದ ದೃಷ್ಟಿಯಿಂದ ಇಂತಹ ಹೇಳಿಕೆಗಳು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂತಹ ಹೇಳಿಕೆ ನೀಡಬಾರ್ದು. ಡಿ ಕೆ ಸುರೇಶ್ ವಿರುದ್ಧ ಖರ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಬೆಲ್ಲದ್ ಆಗ್ರಹಿಸಿದ್ದಾರೆ. ಪ್ರತ್ಯೇಕ ದೇಶದ ಬೇಡಿಕೆಯ ಬಗ್ಗೆ ಸಂಸದ ಡಿ ಕೆ ಸುರೇಶ್ ಹೇಳಿಕೆಗೆ ವಿಧಾನಸಭೆ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಕಿಡಿಕಾರಿದ್ದಾರೆ.
ಡಿಕೆ ಸುರೇಶ್ ಹೇಳಿಕೆ ಹುಚ್ಚುತನದ ಪರಮಾವಧಿ. ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಸೋಲಿನ ಹತಾಶೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ದೇಶದ್ರೋಹದ ಹೇಳಿಕೆ ನೀಡಿರುವ ಡಿಕೆ ಸುರೇಶ್ರನ್ನ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯ ಕುರಿತು ದೊಡ್ಡನಗೌಡ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಮಾತುಕತೆ ಆಗಿಲ್ಲ, ವಿಜೇಂದ್ರ ಅವೆಲ್ಲವನ್ನ ನೋಡಿಕೊಳ್ತಾ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಮೈತ್ರಿ ಮತ್ತು ಸೇರ್ಪಡೆಯ ಬಗ್ಗೆ ಚರ್ಚೆ ಇಲ್ಲ, ಮುಂದಿನ ದಿನದಲ್ಲಿ ಅನೇಕ ನಾಯಕರ ಘರ್ ವಾಪಸಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಸುರೇಶ್ ಅತ್ಯಂತ ನೋವಿನಿಂದ ಮಾತನಾಡಿದ್ದಾರೆ. ನಾನು ಭಾರತೀಯ ಅಂತ ಹಿಂದಿ ಹೇರಿಕೆ ಮಾಡ್ತಾರೆ, ಎಲ್ಲ ವಿಚಾರದಲ್ಲೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ. ತಮಿಳುನಾಡು, ಕೇರಳ ಸೇರಿದಂತೆ ದಕ್ಷಿಣದ ರಾಜ್ಯಗಳು ಕೇಂದ್ರದ ತಾರತಮ್ಯ ನೀತಿಯ ಬಗ್ಗೆ ಮಾತನಾಡ್ತಾ ಇವೆ. ಈ ಹಿಂದೆ ಬಿಜೆಪಿಯವರು ಪ್ರತ್ಯೇಕ ಕರ್ನಾಟಕ ರಾಜ್ಯ ಆಗಬೇಕೆಂದು ಮಾತನಾಡ್ತಾ ಇದ್ರು, ಆಗ ಯಾಕೆ ಪ್ರತಿರೋಧ ಮಾಡಲಿಲ್ಲ ಅಂತ ಸಚಿವ ಎಂಸಿ ಸುಧಾಕರ್ ಪ್ರಶ್ನಿಸಿದ್ದಾರೆ. ಮಂಡ್ಯದ ಹನುಮ ಧ್ವಜ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಿದ್ರು, ನಾವು ಯಾರು ಹಿಂದೂಗಳಲ್ವೇ, ಆಂಜನೇಯನ ಬಗ್ಗೆ ನಮಗೂ ಪ್ರೀತಿ ಇಲ್ವೇ ಅಂತ ಬಿಜೆಪಿ ನಾಯಕರಿಗೆ ಸಚಿವ ಎಂಸಿ ಸುಧಾಕರ್ ಪ್ರಶ್ನಿಸಿದ್ದಾರೆ. ಕೇವಲ ಮತಕ್ಕಾಗಿ ಸಮಾಜವನ್ನು ಹಾಳು ಮಾಡುವ ಕೆಲಸ ಮಾಡಬಾರ್ದು, ಕಳೆದ ಬಾರಿ ನಿಮ್ಮದೇ ಸರ್ಕಾರ ಇತ್ತು, ಆದರೂ ಯಾಕೆ ಹೀನಾಯವಾಗಿ ಸೋತ್ರಿ, ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚಿಸಿದವರು ಯಾಕೆ ಮತ್ತೆ ಗೆಲ್ಲಲಿಲ್ಲ ಅಂತ ಪ್ರಶ್ನಿಸಿದರು. ಇಷ್ಟು ದಿನ ಸ್ವಪಕ್ಷೀಯರ ವಿರುದ್ಧ ಮಾತನಾಡ್ತಾ ಇದ್ದ ಯತ್ನಾಳ್ ಮೌನವಾಗಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಯತ್ನಾಳ್, ದಿನ ಮಾತನಾಡಿದ್ರೆ ನನ್ನ ಹುಚ್ಚ ಅಂತಾರೆ, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡ್ತೇನೆ, 5-star ಹೋಟೆಲ್ನಲ್ಲಿ ಮಾತನಾಡಲು ನಾನೇನು ವಿಜಯೇಂದ್ರನಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವ ಸಿಂಗ್ಗಳನ್ನು ಭೇಟಿ ಮಾಡಿಲ್ಲ, ನಾನೇನಾದರೂ ಅಮಿತ್ ಶಾ ನಡ್ಡಾರನ್ನು ಭೇಟಿಯಾಗಿ ಮಾತನಾಡ್ತೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಪ್ರತ್ಯೇಕ ರಾಷ್ಟ್ರ ಕುರಿತ ಡಿಕೆ ಸುರೇಶ್ ಹೇಳಿಕೆಗೆ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದು, ಡಿಕೆ ಸುರೇಶ್ ಹೇಳಿಕೆಯಲ್ಲಿ ಲಾಜಿಕ್ ಇದೆ. ದಕ್ಷಿಣ ಭಾರತಕ್ಕೆ ಬರೋ ದುಡ್ಡು ಕಡಿಮೆಯಾಗಿದೆ, ನಮ್ಮ ದುಡ್ಡು ನಮಗೆ ಬರಲೇಬೇಕು, ನಮ್ಮ ಹಣ ತೆಗೆದುಕೊಂಡು ಹೋಗಿ ಉತ್ತರ ಭಾರತ ಅಭಿವೃದ್ಧಿ ಮಾಡೋದು ಸರಿಯಲ್ಲ, ಡಿಕೆ ಸುರೇಶ್ ಅದನ್ನೇ ಹೇಳಿದ್ದಾರೆ, ಅದಕ್ಕೆ ನನ್ನ ಸಹಮತ ಇದೆ ಅಂತ ಡಿಕೆ ಸುರೇಶ್ ಪರ ಸಂತೋಷ್ ಲಾಡ್ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರೆ, ಸಂವಿಧಾನ ಬದಲಾವಣೆ ಆದರೆ ದೇಶ ಬದಲಾವಣೆ ಆದಂಗೆ ಅಲ್ವಾ ಅಂತ ಹೇಳಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಗೆಲ್ಲಿಸದಿದ್ದರೆ ಗ್ಯಾರಂಟಿ ರದ್ದು ಎಂಬ ಬಾಲಕೃಷ್ಣ ಹೇಳಿಕೆಗೆ ಸಂತೋಷ್ ಲಾಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 80 ಕೋಟಿ ಜನಕ್ಕೆ ಅಕ್ಕಿ ಕೊಡೋದು ಮೋದಿ ಗ್ಯಾರಂಟಿ ಅಲ್ಲ, ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ, ನಮ್ಮ ಗ್ಯಾರಂಟಿಗಳನ್ನು ರದ್ದು ಮಾಡಲ್ಲ ಅಂತ ಹೇಳಿದ್ದಾರೆ. ಸಂಸದ ಡಿಕೆ ಸುರೇಶ್ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದ ವಿಭಜನೆಯ ಜೊತೆಗೆ ಕಾಂಗ್ರೆಸ್ ಬೆಳೆದು ಬಂದಿದೆ. ಪಾಕಿಸ್ತಾನ ಆಗಿದ್ದು ಕಾಂಗ್ರೆಸ್ ಕಾಲದಲ್ಲಿ, ಬಾಂಗ್ಲಾ ಆಗಿದ್ದು ಕಾಂಗ್ರೆಸ್ ಕಾಲದಲ್ಲಿ, ದೇಶ ವಿಭಜನೆಯ ಬಗ್ಗೆ ಕಾಂಗ್ರೆಸ್ ನಿಲುವು ಡಿಕೆ ಸುರೇಶ್ ಬಾಯಲ್ಲಿ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಇವತ್ತಲ್ಲ ನಾಳೆ ದೇಶ ವಿಭಜನೆಗೆ ಕಾಂಗ್ರೆಸ್ ಪ್ರಯತ್ನಿಸಲಿದೆ, ಜನ ಇವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಕೆಲ ನಾಯಕರು ಡಿಕೆ ಸುರೇಶ್ ಹೇಳಿಕೆ ಸಮರ್ಥಿಸಿಕೊಳ್ತಾ ಇದ್ದಾರೆ, ನಿಜಕ್ಕೂ ಇದು ನಾಚಿಕ್ಗೇಡಿನ ಸಂಗತಿ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ನನ್ನ ಎದುರಾಳಿನ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿಯವರಿಗೆ ನಾನು ಎದುರಾಳಿಯಾಗಲು ಸಾಧ್ಯವೇ ಇಲ್ಲ, ಕುಮಾರಸ್ವಾಮಿಗೆ ಎದುರಾಳಿಗಳೇ ಇಲ್ಲ, 28 ಕ್ಷೇತ್ರದಲ್ಲೂ ಅವರೊಬ್ಬರೇ ನಿಲ್ಲಬಹುದು ಅಂತ ವ್ಯಂಗ್ಯವಾಡಿದ್ರು. ನಾನು ಎಂದಿಗೂ ಕುಮಾರಸ್ವಾಮಿಯವರ ಎದುರಾಳಿ ಅಂತ ಹೇಳಿಲ್ಲ, ನನಗೆ ನನ್ನ ಜಿಲ್ಲೆ, ನನ್ನ ಕ್ಷೇತ್ರ, ರಾಜ್ಯ ಅಷ್ಟೇ ಗೊತ್ತು, ಕುಮಾರಸ್ವಾಮಿ ವಿರುದ್ಧ ತೊಡೆ ತಟ್ಟೋ ನನಗೆ ಅವಶ್ಯಕತೆ ಇಲ್ಲ, ಅವರಿಗೆ ಬೇರೆಯವರ ವಿರುದ್ಧ ತೊಡೆ ತಟ್ಟೋ ಅವಶ್ಯಕತೆ ಇದೆ, ಅವರು ದೇವೇಗೌಡರ ಮಗ ಆಗಿರಲಿಲ್ಲ ಅಂತಿದ್ದರೆ ಸರಿಯಾಗಿ ಉತ್ತರ ಕೊಡ್ತಾ ಇದೆ, ಹೇಳ್ತಾ ಇದೆ, ನಮಗೆ ನಮ್ಮ ಜಿಲ್ಲೆಗೆ ಒಂದು ಸಂಸ್ಕಾರ ಇದೆ, ದೇವೇಗೌಡರ ಮಗ ಎಂಬ ಗೌರವ ಇದೆ, ನಾನು ಅವರಂತೆ ಲಘುವಾಗಿ ಮಾತನಾಡೋಕ್ಕೆ ಆಗುತ್ತಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ, ಹನುಮ ಭಕ್ತರು ಟಿಪ್ಪು ಭಕ್ತರ ನಡುವೆ ನಡೆಯುವ ಚುನಾವಣೆ ಅಂತ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ, ಮಂಡ್ಯ ಹನುಮ ಧ್ವಜ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡಿದೆ, ನಾವು ಹಿಂದೂಗಳು ಹನುಮ ಭಕ್ತರು ಅಂತ ಹೇಳ್ತಾರೆ, ಆದರೂ ಲಾಠಿ ಚಾರ್ಜ್ ಮಾಡಿ ಧ್ವಜವನ್ನು ತೆರವು ಮಾಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಹರಿಹಾಯ್ದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.